ನಮಸ್ತೆ ಗೆಳೆಯರೇ, ಐಶ್ವರ್ಯ ಅಂದ್ರೆ ಏನು ಗೊತ್ತಾ? ಸುಖ ಕೊಡುವುದು ಅಂತ ಅರ್ಥ. ಯಾವುದು ಸುಖ ಕೊಡುವುದಿಲ್ಲವೋ ಅದು ಐಶ್ವರ್ಯವೇ ಅಲ್ಲ. ನಾವು ಅಂದ್ಕೊಂಡಿದ್ದೀವಿ ಹಣ ಅಂದರೆ ಐಶ್ವರ್ಯ ಅಂತ, ಅದು ತಪ್ಪು. ಯಾವುದು ಸುಖ ಕೊಡುವುದಿಲ್ಲವೋ ಅದು ಐಶ್ವರ್ಯವಲ್ಲ. ಸಂಪತ್ತು ಅಂದರೆ ಆಪತ್ತು ಬರದಂಗೆ ನೋಡಿಕೊಳ್ಳುವುದನ್ನು ಸಂಪತ್ತು ಅಂತಾರೆ. ಆಪತ್ತೇ ಬರೋದಿಲ್ಲ. ಯಾವುದರಿಂದ ಆಪತ್ತು ಬರುವುದಿಲ್ಲವೋ ಅದನ್ನು ಸಂಪತ್ತು ಅಂತಾರೆ. ಯಾವುದರಿಂದ ಸುಖ ಮಾತ್ರ ಸಿಗುವುದು ಅದನ್ನು ಐಶ್ವರ್ಯ ಅಂತಾರೆ. ಯಾಕಿವತ್ತು ಈ ವಿಚಾರ ಅಂದರೆ, ಮತ್ತು ಯಾವುದರಿಂದ ಸುಖ ನಮಗೆ ಸಿಗುತ್ತೆ ಅಂದರೆ, ಒಬ್ಬ ಸಿಪಾಯಿಗೆ ತನ್ನ ರಕ್ತ ಮೋಕ್ಷಣದಿಂದ ಸುಖ ಸಿಗತ್ತಂತೆ. ದೇಶಕ್ಕಾಗಿ ತನ್ನ ರಕ್ತ ಹರಿದಾಗ ನಗ್ತಾನಂತೆ. ಅದನ್ನು ನೋಡಿಬಿಟ್ಟು ಖುಷಿಪಟ್ಟು, ಆಹ್ ಇವತ್ತಿಗೆ ಸಾರ್ಥಕ ಆಯಿತು, ನಾನು ತಿಂದಿದ್ದು ಬೆಳೆದಿದ್ದು ಹುಟ್ಟಿದ್ದು ಅಂತ ಅನ್ಕೋತಾನಂತೆ. ರೈತ ಫಸಲು ಬಂದಾಗ ಸಾರ್ಥಕ ಅನ್ಕೋತಾನಂತೆ. ಹೀಗೆ ಯಾವುದು ಐಶ್ವರ್ಯ? ಎಷ್ಟು ಕೋಟ್ಯಾಧಿಪತಿ ಆದರೂ, ಎಷ್ಟು ದೊಡ್ಡ ನಾಯಕನಾದರೂ, ನಾಯಕ ನಟನಾದರೂ, ನಾಯಕ ಐಶ್ವರ್ಯದ ಪರಮಾವಧಿಯಲ್ಲಿದ್ದರೂ, ಅವನು ಸಾಲ ಮಾಡುವಂತಾದಾಗ ಅವನು ಐಶ್ವರ್ಯವಂತನೇ ಅಲ್ಲ. ಏಳು ತಲೆಮಾರಿಗಾದಷ್ಟು ಐಶ್ವರ್ಯ ಇದ್ದರೂ, ಸಂಪತ್ತಿದ್ರು ಅಥವಾ ಹಣ ಇದ್ದರೂ, ಟಿಪ್ಪು ಸುಲ್ತಾನ ತನ್ನ ಮಕ್ಕಳನ್ನು ಅಡ ಇಡುವಂತಾಯ್ತಲ್ಲ, ಅದು ಐಶ್ವರ್ಯವಲ್ಲ. ಸೋಲು ಸೈನ್ಯದ ಬಲದಿಂದ ನಿರ್ಣಯವಾಗುವುದಲ್ಲ. ಹಾಗೆ ಲೆಕ್ಕ ಮಾಡಿದ್ರೆ ನಮ್ಮ ಹಂಪಿ ಯುದ್ಧದಲ್ಲಿ, ರಕ್ಕಸತಂಗಡಿಯಲ್ಲಿ ಬಹುಮನಿಯವರೆಲ್ಲ 5 ಜನ ಸೇರಿದ್ರು, ಅವರಿಗಿಂತ ಹೆಚ್ಚು ಸೇನೆ ಅಳಿಯ ರಾಮರಾಯನ ಹತ್ರ ಇತ್ತು. ಆದರೆ ಯಾವಾಗ ಸೈನಿಕರಿಗೆ ರಾಜ ನಿಷ್ಠೆ ಹೊರಟು ಹೋಗುತ್ತೋ ಆವಾಗ ಸೋಲು ಸಂಭವಿಸುತ್ತೆ. ಮಹಾಭಾರತ 11 ಅಕ್ಷೋಹಿಣಿ ಸೈನ್ಯ ದುರ್ಯೋಧನನ ಕಡೆ ಇದ್ದರು, 7 ಅಕ್ಷೋಹಿಣಿ ಸೈನ್ಯ ಪಾಂಡವರ ಕಡೆ ಇದ್ದರು. ಗೆಲುವು ಪಾಂಡವರಿಗಾಯಿತು, ಯಾಕಂದರೆ ದುರ್ಯೋಧನನ ಕಡೆ ಇದ್ದವರು ಕೂಡ ಮನಸ್ಸು ನಾವು ಯಾಕೆ ಪಾಂಡವರ ಕಡೆ ಇಲ್ಲ ಅನ್ನಿಸ್ತಾ ಇತ್ತಂತೆ. ಸೆಳೆತ ತನ್ನ ರಾಜನಲ್ಲಿ ಇರದಾಗ ಹಿಂಗಾಗತ್ತೆ. ಯಾವಾಗ ನೀನು ಎಷ್ಟೇ ಕೋಟ್ಯಾಧಿಪತಿಯಾಗಿ ಒಂದು ಕಾರ್ ತಗೊಳ್ಳೋಕ್ಕೆ ಬ್ಯಾಂಕ್ ಮ್ಯಾನೇಜರ್ ಹತ್ರ ತಲೆ ಬಾಗಿಸಿ ಲೋನ್ ಕೇಳ್ತೀಯೋ, ಆವಾಗ ನೀನು ಐಶ್ವರ್ಯವಂತನೇ ಅಲ್ಲ. ಯಾರು ಪ್ರಪಂಚದಲ್ಲೇ ಅತ್ಯಂತ ಐಶ್ವರ್ಯವಂತನಾಗಿ ಒಂದು ಬ್ಯಾಂಕ್ ಲೋನಲ್ಲಿ 1 ಕೋಟಿ ಸಾಲ ಇದೆ, ಅವನು 1000 ಕೋಟಿ ಒಡೆಯುವೇನಾದರೂ, ಅವನು ಸಾಲವಿರದ, ಆಸ್ತಿಯೂ ಇರದ ಬಡವನಿಗಿಂತ ಬಡವ. ಅವನು ಯಾವುದೇ ಟ್ಯಾಕ್ಸ್ ಉಳಿಸೋ ರೀಸನ್ಗೆ, ನಿಮಗೆಲ್ಲ ಇವತ್ತೊಂದು ವಿಚಾರ ಹೇಳ್ತಾ ಇದ್ದೀನಿ, ಸಾಲ ಬಡತನದ ಸಂಕೇತ. ನೀನು ಎಷ್ಟೇ ಮನೆಗಳ ಮೇಲೆ ಮನೆ ಕಟ್ಟಿರೂ, ನಿನ್ನ ಆಸ್ತಿ 1000 ಕೋಟಿ ಇರಲಿ, ನಿನಗೆ 100 ರೂಪಾಯಿ ಸಾಲ ಇದ್ದರೂ ನೀನು ಬಡವನೇ. ಸಾಲವಿರದವನು ಐಶ್ವರ್ಯವಂತ ಅಂತ ಅರ್ಥ.
ನಿಂತ ನೀರು ಕೊಳೆತು ಹೋದ ನಂತರ ನೀನು ಹರಿದ ನೀರಿಂದನೇ ಹರಿಯುವ ನದಿಯಿಂದನೇ ನೀರು ತಂದು ಕುಡಿಯಬೇಕಾಗುತ್ತದೆ. ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಹತ್ರ ಇರೋ ನಿಂತ ಹಣ ಕೊಳೆತು ಹೋಗುತ್ತೆ, ನೀರು ಹಣಕ್ಕೆ ಸಂಕೇತ ಅಂತ ನಿನ್ನೆ ಹೇಳಿದ ಅಹೋರಾತ್ರ. ನೀರನ್ನು ಆಯತನವಾಂ ಭವತಿ, ನೀರಿಗೆ ಸಂಕೇತ. ಅದಕ್ಕೆ ಹಿಂದಿನ ಕಾಲದ ಅರಪ್ಪ ನಾಗರಿಕತೆ, ಮಹೇಂಜೋದಾರು, ಗಂಗಾ ನಾಗರಿಕತೆ, ಸಿಂಧು ನಾಗರಿಕತೆ, ಓಲ್ಗಾ ನಾಗರಿಕತೆ ಇವೆಲ್ಲ ನದಿ ದಡಗಳಲ್ಲೇ ನಡೆದಿತ್ತು. ಯಾಕಂದರೆ ಐಶ್ವರ್ಯವನ್ನು ನದಿಗಳಿಂದ ಮತ್ತು ಗೋವಿನ ಕ್ಷೀರದಿಂದ ಅಳೆಯಲಾಗ್ತಾ ಇತ್ತು. ಇಷ್ಟರಲ್ಲೇ ತಿಳ್ಕೊಳ್ಳಿ, ನೀವು ಜಗತ್ತಿನ ಅತ್ಯಂತ ಐಶ್ವರ್ಯವಂತರು ಅಂತ ಅನ್ನಿಸ್ಕೋಬೇಕು ಅಂದರೆ ನಿಮಗೆ ಸಾಲ ಇರಬಾರ್ದು. ಮತ್ತು ಎಷ್ಟೋ ಐಶ್ವರ್ಯವಂತರು, ಅಯ್ಯೋ ಇಲ್ಲರಿ ಸಾರ ಇದ್ದರು, ನಮ್ಮ ಸಿ ಎ ಹೇಳ್ತಾರೆ ಟ್ಯಾಕ್ಸ್ ಉಳಿಸ್ಬೋದು ಬ್ಯಾಂಕ್ ಲೋನ್ ತೊಗೊಂಡ್ರೆ ಅಂತ ಹೇಳ್ತಾರೆ. ನೋಡಿ, ನಿಮಗೊಂದು ಸಿಂಪಲ್ ಫಾರ್ಮುಲಾ ಹೇಳ್ತೀನಿ. ನೀವು ಬ್ಯಾಂಕ್ ಲೋನು, ಒಂದು ನಿಮಿಷ ಇದಕ್ಕೆ ದಾರ ಸಿಕ್ಕಾಕೊಂಡಿದೆ. ಬ್ಯಾಂಕ್ ಲೋನು 1 ಕೋಟಿ ತಗೊಂಡ್ರಿ ಅಂತ ಇಟ್ಕೊಳ್ಳಿ, ತಿಂಗಳಿಗೆ ನೀವು ಕಟ್ಟಬೇಕಾಗಿರೋದು 1 ಲಕ್ಷ ರೂಪಾಯಿ. ಅರ್ಥ ಮಾಡ್ಕೊಳ್ಳಿ, ತಿಂಗಳಿಗೆ ನೀವು ಇನ್ಸ್ಟಾಲ್ಮೆಂಟ್ ಕಟ್ಟಬೇಕಾಗಿರೋದು 1 ಲಕ್ಷ ರೂಪಾಯಿ. 20 ವರ್ಷ ನೀವು ಆ ಬ್ಯಾಂಕ್ಗೆ ಗುಲಾಮರಾಗ್ತೀರಿ. ಆದರೆ ನೀವು ಕಟ್ಟುವ 1 ಲಕ್ಷ ರೂಪಾಯಲ್ಲಿ 50,000 ಅಸಲಿಗೆ ಹೋಗುತ್ತೆ, 50,000 ಬಡ್ಡಿಗೆ ಹೋಗುತ್ತೆ. ಅಂದರೆ ನೀವು 20 ವರ್ಷದಲ್ಲಿ 1 ಕೋಟಿ ಸಾಲಕ್ಕೆ ಕಟ್ಟಬೇಕಾಗಿರುವುದು 3 ಕೋಟಿ ರೂಪಾಯಿ ಬಡ್ಡಿ ಸಮೇತ. ನೀವು ಮತ್ತೆ ಮನೆ ಹೆಂಗೆ ಕಟ್ಟೋದು ಅಂದರೆ, ಮನೆ ಕಟ್ಟಿರೋ ಮನೇಲೇ ಇರಬೇಕು ಅಂತೇನಿಲ್ಲ. ನೀವು 20 ಕೋಟಿ ಇದ್ದರೂ ಕೂಡ ಅಷ್ಟೇ ರಾಯಲ್, 20 ಕೋಟಿ ನಿಮ್ಮ ಹತ್ರ 2 ಕೋಟಿ ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ. ನೀವು ಬ್ಯಾಂಕಲ್ಲಿ ಹಾಕ್ಕೊಳ್ಳಿ, ಬ್ಯಾಂಕಲ್ಲಿ ಹಾಕ್ಕೊಂಡ್ರೆ ನಿಮಗೆ ಬ್ಯಾಂಕು 7% ಅಲ್ಲ 5% ಇಂಟ್ರೆಸ್ಟ್ ಕೊಟ್ಟರು, ಎಷ್ಟು ಬರುತ್ತೆ? 1 ಕೋಟಿ ಬ್ಯಾಂಕಲ್ಲಿಟ್ಟರೆ 50,000 ರೂಪಾಯಿ ತಿಂಗಳಿಗೆ ಬರುತ್ತೆ ನಿಮಗೆ, ಅಥವಾ 70,000 ರೂಪಾಯಿ ಬರುತ್ತೆ. ಅಂದರೆ 70,000 ರೂಪಾಯಿಗೆ ನೀವು ಎಂಥ ಮನೇಲಿರ್ಬೋದು ಅಂದರೆ, ನೀವು 1 ಕೋಟಿಗೆ ಕಟ್ಟಿದ ಮನೆ, 1 ಕೋಟಿಗೆ ಕಟ್ಟಿದ ಮನೆಗಿಂತ ದೊಡ್ಡ ಮನೆಯಲ್ಲಿ 20,000 ಬಾಡಿಗೆಗಿರ್ಬೋದು. ನೋಡಿ ಎಲ್ಲಿ ನಾಯಿಗಳೆಲ್ಲ ಎಷ್ಟು ಪ್ರೀತಿಯಿಂದ ಬರುತ್ತೆ. ನೋಡಿ ಅದು ನಮ್ಮ ಬೀಜಿ ನಾಯಿ, ನೋಡಿ ಕೂಕು ಅಂತ ಇದೆ ಹೆಸರು, ಹತ್ತಲ ಬಂದ್ಬಿಡುತ್ತೆ. ಅವಳಿಬ್ರು ಫ್ರೆಂಡ್ಸ್ ಅವರಿಬ್ರು, ಅದು ಈ ನಮ್ಮ ತಿಯೋ ಚಿಕ್ಕ ಮರಿ, ಅದಕ್ಕೆ ವಯಸ್ಸಾಗಿದೆ ಸುಮಾರು 1-5 ವರ್ಷ ಆಗಿದೆ. ಈ ತಿಯೋನ ತಂದೆ ಥರ ಕಾಪಾಡುತ್ತದು ಕೂಕು. ಹೆಂಗೆ ಅಂದರೆ ಎಷ್ಟು ಪ್ರೀತಿಯಿಂದ ಕಾಪಾಡುತ್ತೆ ನೋಡಿ, ನೋಡಿ ಇದರಲ್ಲಿ ಭಾವನೆಗಳು ನೋಡಿ. ಅಲ್ಲಿ ಹೋಗೋಕೆ ಬಿಡಲ್ಲ, ಇಲ್ಲಿ ಇಲ್ಲಿ ಗಾಯ ಆಗುತ್ತೆ, ಇಲ್ಲಿ ತೊಂದರೆ ಆಗುತ್ತೆ, ಎಲ್ಲ ಹೇಳ್ಕೊಡುತ್ತೆ ದಿನ. ನಿಮ್ಗೆ ಯಾಕೆ ಸಾಲ ಮಾಡಿಬಿಡ ಅಂತ ಹೇಳ್ತೀನಿ ಅಂದರೆ, ಸಾಲಕ್ಕೆ ಬಿದ್ದ ದಿವಸ ನೀವು ಬಡವರಾಗ್ತೀರಿ. ನೀವು ಎಷ್ಟೇ ಐಶ್ವರ್ಯವಂತರಾಗಿರಲಿ, ನಿಮಗೆ ಇನ್ಕಮ್ ನನಗೆ ತಿಂಗಳಿಗೆ ಇಷ್ಟಿದೆ ಅಂದವರು ಕೊರೋನಾ ಟೈಮಲ್ಲಿ ಎಲ್ಲಿ ಬಂತು ಇನ್ಕಮ್ಮು? ಇಲ್ಲ. ನಾಳೆ ಏನು ಸಿಚುಯೇಷನ್ ಬರುತ್ತೆ ಅನ್ನೋದು ನಿಮ್ಗೆ ಗೊತ್ತಿರಲ್ಲ. ನೀವು ಅನ್ಕೋಬೋದು ಪ್ರಾಪರ್ಟೀಸಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆಯದು ಅಂತ. ನಿಮ್ಮ ಎಷ್ಟು ಜನ ದಿನ ಅಹೋರಾತ್ರಿಗೆ ಫೋನ್ ಮಾಡ್ತಾರೆ, ನಮ್ಮ ಹತ್ರ 2 ಕೋಟಿ ರೂಪಾಯಿ ಪ್ರಾಪರ್ಟಿ ಇದೆ, ಮಾರಾಟ ಆಗ್ತಿಲ್ಲ, ಅಮೇರಿಕಾ, ಲಂಡನ್ನು, ಕೆನಡಾ ಎಲ್ಲ ಕಡೆ. ಮತ್ತು ಇನ್ನೂ ಒಂದು, 2 ಕೋಟಿ ಪ್ರಾಪರ್ಟಿ ಇವಾಗ 1 ಕೋಟಿಗೆ ಕೂಡ ಕಡಿಮೆ ಆಗೋಗಿದೆ, ಆದರೂ ಸೇಲ್ ಆಗ್ತಾಯಿಲ್ಲ. ಯಾಕಂದರೆ ತಗೊಳ್ಳೋರ ಹತ್ರನೂ ಹಣ ಇಲ್ಲ. ಅದೇ ನಿಮ್ಮ ಬ್ಯಾಂಕಲ್ಲಿ ಹಣ ಇದ್ದರೆ ಅದು ನ್ಯಾಷನಲೈಸ್ಡ್ ಬ್ಯಾಂಕ್, ಕೋಆಪ್ರೇಟಿವ್ ಬ್ಯಾಂಕ್ಸಲ್ಲೆಲ್ಲ ಹಣ ಇಡೋದು ಬಿಟ್ಬಿಡಿ ನೀವು. ಯಾಕಂದರೆ ಜಾಸ್ತಿ ಇನ್ಕಮ್ ಸಿಗ್ಬೋದು ನಿಮಗೆ, 1 ಕೋಟಿಗೆ 1 ಲಕ್ಷ ರೂಪಾಯಿ ತಿಂಗಳಿಗೆ ಸಿಗ್ಬೋದು, ಆದರೆ ಪ್ರಯೋಜನ ಇಲ್ಲ. ಅದು ಮೂಲಕ್ಕೆ ಪ್ರೊಟೆಕ್ಷನ್ ಇರೋದಿಲ್ಲ ಅಲ್ಲಿ.
ರಿಸರ್ವ್ ಬ್ಯಾಂಕ್ ಯಾವುದನ್ನು ಅಡಾಪ್ಟ್ ಮಾಡ್ಕೊಂಡಿರುತ್ತೋ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅಂತೆ ಹೀಗೆ ಯೂನಿಯನ್ ಬ್ಯಾಂಕ್ ಅಂತೆ ಇಂತ ಬ್ಯಾಂಕುಗಳಲ್ಲಿ ಮಾತ್ರ ನಿಮ್ಮ ಹಣವನ್ನು ಡಿಪಾಸಿಟ್ ಇಡಿ ಅದಕ್ಕೆ ನಮ್ಮ ಭಾರತ ಒಂದು ಆಧಾರವಾಗಿರುತ್ತೆ ಅರ್ಧ ರಾತ್ರಿ ಕೂಡ ನೀವು ಹಣನ ನೀವು ತಗೋಬಹುದು ಪ್ರಾಪರ್ಟಿ ಇಲ್ಲದ್ರೆ ಬರುತ್ತೆ ಅಂತ ತಗೊಂಡು ಪ್ರಾಪರ್ಟಿ ಅನ್ನೋ ಪದನ ನಾಶ ಮಾಡಿಟ್ಟಿದ್ದಾರೆ ವಿದೇಶಿ ಇನ್ವೆಸ್ಟರ್ಸ್ ಯಾವ ನೀವು ನೋಡಿ ಪೂಣಿ ಪೂಣಿ ಅಂತ ಕಿಚ್ಚ ಸುದೀಪನ ಅಭಿಮಾನಿ ನೋಡಿ ಹೆಂಗೆ ಮಾತಾಡುತ್ತೆ ಚಿಕ್ಕ ಮಕ್ಕಳ ಫೋಟೋ ಹಾಕುತ್ತಾರೆ ಇವರು ಪೂಣಿ ಪೂಣಿ ಅಂತ ಬ್ಲ್ಯಾಕ್ ಓಕೆ ಇವಾಗ ಅಹೋರಾತ್ರ ಒಬ್ಬ ಜನಕ್ಕೆ ವೇದಿಕ್ ಕನ್ಸಲ್ಟೆಂಟ್ ಆಗಿ ದಿನನಿತ್ಯದ ಅನುಭವಗಳನ್ನು ನಿಮಗೆ ಹೇಳ್ತಾ ಇದ್ದೀನಿ ಇವಾಗ ಹಣ ಆಸ್ತಿ ಇರೋರು ಮಾರಕಾಗ್ತಿಲ್ಲ ಊಟಕ್ಕೆ ದುಡ್ಡಿಲ್ಲ ಹಾಲ್ನವನಿಗೆ ಕೊಡ್ತಾ ಇಲ್ಲ ನಮ್ಮ ಆಸ್ತಿ ಮಾರಿದ್ರೆ ಕೊಡ್ತೀವಿ ಅನ್ನೋ ಪರಿಸ್ಥಿತಿ ಹೀಗೆ ಮಾಡ್ತಾ ಇದ್ದಾರೆ ಅಂದರೆ ನಿಮಗೆ ಆಸ್ತಿ ಇದ್ದ ಪ್ರಯೋಜನ ಇಲ್ಲ ಸಮಯಕ್ಕಾಗದೇ ಇರೋ ಆಸ್ತಿ ಅಲ್ವಾ ಆವಾಗ ಅಡ ಇಟ್ಕೊಳ್ಳೋರು ಅದನ್ನು ತುಂಬ ದುರುಪಯೋಗ ಪಡಿಸ್ಕೊಳ್ಳೋಕೆ ಟ್ರೈ ಮಾಡ್ತಾರೆ ನಮ್ಮ ದೇಶ ನಮ್ಮ ಮಣ್ಣು ನಮ್ಮ ನೀರು ನಮ್ಮ ಗಾಳಿ ನಮ್ಮ ಕಂಕರು ನಮ್ಮ ಮರಳು ನಮ್ಮ ಕೆಲಸದಾಳುಗಳು ಪಾಪ ಕೂಲಿ ಕಾರ್ಮಿಕರು ನಮ್ಮ ಕಾರ್ಪೆಂಟರು ನಮ್ಮ ಕಾಂಟ್ರಾಕ್ಟರು ನಮ್ಮ ಆರ್ಕಿಟೆಕ್ಚರು ಎಲ್ಲ ಸೇರಿ ನಮ್ಮ ಜಾಗದಲ್ಲಿ ನಾವು ಮನೆ ಕಟ್ಟೋದಕ್ಕೆ ವಿದೇಶಿ ಬ್ಯಾಂಕುಗಳು ಬಂದು ಹಣ ಹೂಡ್ತಾರೆ 12 ಲಕ್ಷದಲ್ಲಿ ಆಗುವ ಮನೆಗಳಿಗೆ 1 ಕೋಟಿ 20 ಲಕ್ಷ ಬೀಳುತ್ತೆ ಏನನ್ನೂ ಇಲ್ಲದೆ ಅವರೇ ಬಾಡಿಗೆ ಆಫೀಸ್ಗಳು ಮಾಡ್ಕೊಂಡಿದ್ದಾರೆ ವಿದೇಶಿ ಬ್ಯಾಂಕುಗಳು ಅವ್ರದ್ದೇ ಸ್ವಂತ ಬಿಲ್ಡಿಂಗ್ ಇಲ್ಲ ಎಲ್ಲ ಬಾಡಿಗೆ ಅವರು ಈ ಎಲ್ಲ ನಮ್ಮ ವಿಚಾರಗಳಿಗೆ ಲೋನ್ ಕೊಟ್ಟು ಅರ್ಧಕ್ಕಿಂತ ಹೆಚ್ಚು ಆದಾಯ ಗಳಿಸ್ಕೊಂಡು ಆ 1 ಕೋಟಿ 20 ಲಕ್ಷ ಕೂಡ ಮತ್ತೆ ಲೋನ್ ಕೊಟ್ಟು ಆ ಲೋನ್ಗೆ 3 ಕೋಟಿ 60 ಲಕ್ಷ ವಸೂಲಿ ಮಾಡಿಕೊಂಡು ವಿದೇಶಗಳಲ್ಲಿ ಅವರ ಸಂಸಾರಗಳನ್ನು ಸಾಕ್ತಾ ಇದ್ದಾರೆ ಇದೊಂದು ದೇಶಭಕ್ತಿಯ ಹೋರಾಟ ಇನ್ನು ಮುಂದೆ ಸಾಲಗಳು ಮಾಡುವ ಆಸೆಗಳು ಬಿಡಿ ಸೈಟ್ಗಳು ಇರುತ್ತೆ ಅನ್ನೋ ಆಸೆ ಬಿಡಿ ಹಿಂದೊಂದು ದಿವಸಗಳಿತ್ತು ಮದುವೆಗಳಿಗೆ ಹೋದರೆ ಒಡವೆ ನಿಂದೆಷ್ಟು ಎಲ್ಲಿ ಮಾಡಿಸ್ದೆ ನಿಂದೆಷ್ಟು ಎಲ್ಲಿ ಮಾಡಿಸ್ದೆ ಈ ಡಿಸೈನ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದವರು ಇವತ್ತು ಜುವೆಲರ್ಸಿಂದ ಫೋನ್ ಬರ್ತಾ ಇದೆ ಅಹೋರಾತ್ರನಿಗೆ ವ್ಯಾಪಾರಗಳಿಲ್ಲ ಅಂತ ಹಂಗೆ ಇತ್ತೀಚೆಗೆ ನಾವು ವೃಕ್ಷರಕ್ಷದಲ್ಲಿ ಜುವೆಲರ್ ಅಂದರೆ ನೆನಪಾಯಿತು ವೃಕ್ಷರಕ್ಷದಲ್ಲಿ ನಮಗೆ ಅನೇಕ ಕಡೆಯಿಂದ ವಿಚಾರಗಳು ಬರುತ್ತೆ ರಾಜಾಜಿನಗರದಲ್ಲಿ ತನಿಷ್ಕ್ ಎಂಬ ಜುವೆಲರ್ ಶಾಪ್ ಇದೆ ಅವರು ನಮ್ಮ ಕರ್ನಾಟಕದವರೋ ಹೊರಗಿನವರೋ ಗೊತ್ತಿಲ್ಲ ಆ ಶಾಪ್ ಎದುರುಗಡೆ 2 ಬಲಿಷ್ಠವಾದ ಮರಗಳಿದೆ ಆ ಮರಗಳು ನ ಬೋರ್ಡ್ ಮಾಡಿಬಿಟ್ಟಿದ್ದಾರೆ ಬೋರ್ಡ್ ಕಾಣಲಿ ಅಂತ ಬೋರ್ಡ್ ಮಾಡಿಬಿಟ್ಟಿದ್ದಾರೆ ಲಿಟ್ರಲಿ ಒಂದು ರೆಂಬೆ ಕೂಡ ಇಲ್ಲದಂಗೆ ಬೋರ್ಡ್ ಕಾಣಲಿ ಅಂತ ದಿನಕ್ಕೆ 8 ಕೋಟಿ ಎರಡು ಸೇರಿ ದಿನಕ್ಕೆ 8 ಕೋಟಿ ರೂಪಾಯಿ ಆಕ್ಸಿಜನ್ ಕೊಡ್ತಿತ್ತು ಆ ಏರಿಯಾಗೆ ಅಷ್ಟೇ ಅಲ್ಲ ಅಷ್ಟು ಬೋರ್ಡ್ ಮಾಡಿದ್ದಲ್ಲದೆ ಆ ಮರಗಳನ್ನು ಸೀರಿಯಲ್ ಸೆಟ್ ಲೈಟ್ಗಳು ಹಾಕೋಕ್ಕೆ ಬಳಸ್ಕೊಂಡಿದ್ದಾರೆ ನೀವು ಹೇಳ್ಬೋದು ಸೀರಿಯಲ್ ಸೆಟ್ ವೈರ್ ಸುತ್ತಿದ್ರೆ ಮರಕ್ಕೇನು ಹಾನಿ ಅಂತ ಆ ವೈರನ್ನ ಉದ್ದಕ್ಕೂ ಮಳೆಗಳು ಹೊಡೆದಿರೋದೊಂದು ಬೇಕಾದರೆ ಆ ಸೀರಿಯಲ್ ಸೆಟ್ಗಳನ್ನು ತೆಗೆದು ನೋಡಿ ಆ ಮರಕ್ಕೆ ಹಾವಿನಂತೆ ಮಾರ್ಕ್ ಬಂದು ಆ ತ್ವಚೆ ಹಾಳಾಗಿ ಆ ವಿದ್ಯುತ್ ಸಂಚಾರದಿಂದ ಆ ಮರಕ್ಕೆ ಕ್ಯಾನ್ಸರ್ ಮೊದಲಾದಂತಹ ಚರ್ಮ ವ್ಯಾಧಿಗಳು ಶುರುವಾಗಿ ಮರ ಸತ್ತು ಬೀಳುತ್ತೆ ಈ ರೀತಿ ಆ ನೀವೆಲ್ಲ ರಾಜಾಜಿನಗರದಲ್ಲಿರೋರು ತನಿಷ್ಕ್ ಎದುರುಗಡೆ ಇರೋ ಮರದ ಬಗ್ಗೆ ಪ್ರಶ್ನೆ ಮಾಡಿ ಮತ್ತೆ ಇನ್ನೊಂದೇನೆಂದರೆ ಆ ಮರದ ಬಗ್ಗೆ ಯಾರೋ ಪ್ರಶ್ನೆ ಮಾಡಿದ್ದಾರೆ ಅನ್ಸುತ್ತೆ
ಅವರು ವೈರ್ ತೆಗೆದಿದ್ದಾರೆ, ಮೊಳೆ ತೆಗೆದಿಲ್ಲ, ಹಂಗೆ ಇಟ್ಕೊಂಡಿದ್ದಾರೆ. ಮತ್ತೆ ಆ ಮರಕ್ಕೆ ಅವರು ಬುಡಕ್ಕೆ ಸಡಿಲ ಮಾಡಿ ಪಾತಿ ಕಟ್ಟಿ ಆ ಮರಕ್ಕೆ ಒಂದು ಕಿಲೋ ಬೆಲ್ಲ, ಒಂದು ಕಿಲೋ ಉಪ್ಪು ಎರಡೂ ಮರಗಳಿಗೆ ಹಾಕಿ ಮತ್ತೆ ಆ ಮರಗಳು ಚಿಗುರಿ ಅರಳುವಂತೆ ಮಾಡಿದ್ರೆ ಮಾತ್ರ ಅದು ಬೆಂಗಳೂರಿಗೆ ನ್ಯಾಯ, ಇಲ್ಲಾಂದರೆ ಬೆಂಗಳೂರಿಗೆ ಅನ್ಯಾಯ ಮಾಡ್ದಂಗಾಗತ್ತೆ. ಹೀಗೆ ಅಹೋರಾತ್ರನಿಗೆ ದಿನನಿತ್ಯ ಮೆಸೇಜಸ್ ಬರುತ್ತೆ, ಸರ್ ಇಲ್ಲಿ ಹಿಂಗಾಗಿದೆ, ಅಲ್ಲಿ ಹಂಗಾಗಿದೆ ಅಂತ. ದಯವಿಟ್ಟು ನೀವೇ ನಿರ್ಧಾರ ಮಾಡಿ. ನಿಮ್ಮ ಕಣ್ಣಿಗೆ ಬಿದ್ದ ತಕ್ಷಣ ಅಹೋರಾತ್ರನಿಗೆ ಹೇಳೋದಲ್ಲ, ಅಹೋರಾತ್ರನಾಗಿ ನೀವೇ ಆ ಮರದ ರಕ್ಷಣೆಗೆ ನಿಂತುಕೊಳ್ಳಿ. ನಿಮಗೆ ಯಾವ ನ್ಯಾಯಾಂಗ ರೀತಿಯ ತೊಂದರೆ ಆಗೋದಿಲ್ಲ. ಸುಪ್ರೀಂ ಕೋರ್ಟು ಹೇಳಿದೆ ಎಲ್ಲ ಮರಗಳಿಗೂ ಜೀವಿಸುವ ಹಕ್ಕಿದೆ, ಆ ಮರಗಳಿಗೋಸ್ಕರ ನೀವು ಹೋರಾಡುವ ಹಕ್ಕಿದೆ ಅಂತ. ಅಸಭ್ಯತೆ ಬೇಡ, ಹೆಣ್ಣ ನಿಂದನೆ ಮಾಡಬೇಡಿ, ಗರ್ಜಿಸಿ ಮರದ ರಕ್ಷಣೆಗಾಗಿ. ತಪ್ಪೇನಿಲ್ಲ, ಕೆಟ್ಟ ಮಾತುಗಳನ್ನು ಬಳಸಬೇಡಿ. ಅವರು ತಪ್ಪು ಮಾಡಿದಷ್ಟು ನಿಮ್ಮಲ್ಲಿ ಸಹನೆ ಇರಲಿ, ಅವರಲ್ಲಿ ತಪ್ಪು ಫೀಲಿಂಗ್ ಬಂದಷ್ಟು, ಕೆಟ್ಟದ್ದು ಮಾತಾಡಿದಷ್ಟು ಅದು ನಿಮಗೆ ಅಕೌಂಟ್ ಸ್ಟ್ರಾಂಗ್ ಆಯಿತು ಅಂತ ತಿಳ್ಕೊಳ್ಳಿ. ಅವರು ಹೆಣ್ಣ ನಿಂದನೆ ಮಾಡಿದಷ್ಟು ನಿಮಗೆ ಒಳ್ಳೆಯದು ಅಂತ ತಿಳ್ಕೊಳ್ಳಿ. ಯಾಕಂದರೆ ಅವರು ತಪ್ಪಿಗೆ ಸಿಕ್ಕಾಕುತ್ತಾರೆ, ಅವರಲ್ಲಿ ಹೆಣ್ಣ ನಿಂದನೆ ತಪ್ಪು ಅನ್ನುವ ಫೀಲಿಂಗ್ ಬರೆಸುತ್ತೆ ಸಂವಿಧಾನ ಮುಂದೆ. ಇದನ್ನು ಸರಿಪಡಿಸ್ಕೊಳ್ಳಿ. ಒಂದು ವೇಳೆ ಈ ಲೈವ್ನ ತನಿಷ್ಕ್ ಜ್ಯುವೆಲರ್ ನೋಡಿದ್ರೆ ಇಮ್ಮಿಡಿಯೇಟ್ಲಿ ಆ ಮರಗಳ ರಕ್ಷಣೆಗೆ ನಿಂತ್ಕೊಂಡು ಅದರ ಮೇಲಿರೋ ಮಳೆಗಳನ್ನು ನೀವು ಸರಿಪಡಿಸಿ, ಇಲ್ಲಾಂದರೆ ಆ ಮರಗಳ ಫೋಟೋಗ್ರಾಫ್ ಬಂದಿದೆ ಅದನ್ನು ಹಾಕ್ತೀವಿ ಫೇಸ್ಬುಕ್ಕಿಗೆ. ಬದಲಾಗಿ ಬೆಂಗಳೂರನ್ನು ಮತ್ತೆ ಉದ್ಯಾನ ನಗರಿಯನ್ನಾಗಿ ಮಾಡಿ ಮರಗಳ ಏಳಿಗೆ ಆಗಲಿ, ಸಸ್ಯ ಶ್ಯಾಮಲವಾಗಲಿ ಕರ್ನಾಟಕ. ಇನ್ನು ಮತ್ತೆ ಲೋನ್ ವಿಚಾರಕ್ಕೆ ಬರೋಣ, ಮತ್ತೆ ಏನು ಹೇಳ್ತೀರಿ ಅಂತ ಹೇಳಿಬಿಡಿ. ಬೆಂಗಳೂರಿನ ಪಕ್ಕ ಹೊಸಕೋಟೆ ತಾಲೂಕಿನಲ್ಲಿ ಕೊಂಡ್ಲಹಳ್ಳಿ ಅಂತ ಒಂದು ಗ್ರಾಮ ಇದೆ, ಕೊಂಡ್ರಹಳ್ಳಿ ಅಂತ. ಅದು ಸಾಮಾನ್ಯ ಗ್ರಾಮ ಅಲ್ಲ, ಬೆಂಗಳೂರಿಗೆ ಕಾಡು ಆಗಿದ್ದಾಗ ಕೂಡ ಅದು ಒಂದು ಪುಷ್ಕರಣಿಯನ್ನು ಹೊಂದಿತ್ತು. ಅದನ್ನು ಯಕ್ಷ ಸರೋವರ ಅಂತ ಕರೀತಾ ಇದ್ರು. ಅಲ್ಲಿ 248 ಪ್ರಶ್ನೆಗಳು ಕೇಳುತ್ತೆ ಯಕ್ಷ ಧರ್ಮರಾಜನನ್ನು. ತನ್ನ ತಮ್ಮಂದಿರು ಮರಣ ಹೊಂದಿದ್ರೆ ಅವ್ರನ್ನ ಬದುಕಿಸಲು ಆ ಯಕ್ಷ ಪ್ರಶ್ನೆ ನಡೆದ ಜಾಗ ಅದು. ಅಲ್ಲಿ ಭೀಮನನ್ನು ಉಳಿಸಿಕೊಳ್ಳಲು ಒಂದು ಪ್ರಶ್ನೆ ಕೇಳ್ತಾನೆ ಯಮಧರ್ಮರಾಜ ಯಕ್ಷನ ರೂಪದಲ್ಲಿ, ಈ ಜಗತ್ತಿನಲ್ಲಿ ಅತ್ಯಂತ ಸುಖಿ ಯಾರು ಅಂತ. ಆಗ ಧರ್ಮರಾಜ ಹೇಳಿದ್ದು ಸಂತ ಅಂತನೂ ಅಲ್ಲ, ರಾಜ ಅಂತನೂ ಅಲ್ಲ, ಗುರು ಅಂತನೂ ಅಲ್ಲ, ಎಲ್ಲವನ್ನು ತೊರೆದ ಸ್ಥಿತಪ್ರಜ್ಞ ಅಂತನೂ ಅಲ್ಲ. ಧರ್ಮರಾಜ ಹೇಳಿದ್ದು ಸಾಲವಿಲ್ಲದವನು ಅಂತ. ಇದನ್ನು ನಮ್ಮ ಪ್ರಪಂಚದ ಎರಡನೇ ರಿಚೆಸ್ಟ್ ಮ್ಯಾನ್ ವಾರ್ನ್ ಬಫೆಟ್ ಕೂಡ ಹೇಳ್ತಾನೆ. ನೀವು ಬೇಕಾದ್ರೆ ಯಾರನ್ನಾದರೂ ಕೇಳಿ, ಸಾಲವಿಲ್ಲದೇ ಇದ್ದರೆ ನೀವು 20 ವರ್ಷದಲ್ಲಿ ಲೋನ್ ಕಟ್ಟೋ ಅರ್ಹತೆ ಇರೋರು 3 ಕೋಟಿ 60 ಲಕ್ಷ ಸಂಪಾದಿಸ್ತೀರಿ 1 ಕೋಟಿ ಲೋನ್ ಮಾಡೋರು. ಆದರೆ ಸಾಲ ಮಾಡಿದವರು ಲಕ್ಕಿದ್ರೆ 2 ಕೋಟಿಗೆ ಹೋಗುತ್ತೆ ಅವ್ರ ಮನೆ ಆವಾಗ, ಇಲ್ಲ ಅಂದರೆ 20 ವರ್ಷದ ನಂತರ, ಇಲ್ಲ ಅಂದರೆ ನ್ಯಾನೋ ಟೆಕ್ನಾಲಜಿ ಬರ್ತಾ ಇದೆ. ನ್ಯಾನೋ ಟೆಕ್ನಾಲಜಿ ಬಂದು ನೀವು ಇವತ್ತು ಕಟ್ಟಿದ ಮನೆ ನಾಳೆಗೆ ಬೆಳೆ ಬಾಳೋದಿಲ್ಲ. ಹೇಗೆ ಕರೋನಾ ಬಂದು ಎಲ್ಲ ಉಲ್ಟಾ ಪಲ್ಟಾ ಆಯಿತೋ, ನ್ಯಾನೋ ಟೆಕ್ನಾಲಜಿ ಅನ್ನೋದು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಬಂದಾಗ ನಿಮ್ಮ ಮನೆಗಳಿಗೆ 3 ಕಾಸು ಬೆಲೆ ಇರೋದಿಲ್ಲ. ಅಲ್ಯೂಮಿನಿಯಂ ಕನ್ಸ್ಟ್ರಕ್ಷನ್ ಇಲ್ಲಿ ಹಿಂದೆ ಕಾಣ್ತಾ ಇದೆಯಲ್ಲ, ಹೀಗೆ ಅಲ್ಯೂಮಿನಿಯಂ ಕನ್ಸ್ಟ್ರಕ್ಷನ್ನು, 1 ಇಂಚ್ ವಾಲ್ಸು, 20 ಅಂತಸ್ತು ಬಿಲ್ಡಿಂಗಲ್ಲೂ 1 ಇಂಚ್ ವಾಲ್ಸು. ಮತ್ತು ನಮ್ಮ ಭಾರತೀಯ ಸಂಸ್ಕೃತಿ ಸಂವಿಧಾನ ಯಾವಾಗ ಇನ್ನಷ್ಟು ಏಳಿಗೆ ಆಗುತ್ತೋ ಗೊತ್ತಿಲ್ಲ. ನೀನು ಎಷ್ಟು ಇದ್ರೆ ಅಷ್ಟೇ ನಿನ್ನ ಮನೆ, ಇನ್ನು ಹೆಚ್ಚು ಪ್ರಾಪರ್ಟಿ ಹೊಂದಿರಬಾರ್ದು. ನಿನ್ನ ಹತ್ರ ಹಣ ಇದ್ರೆ ಬ್ಯಾಂಕಲ್ಲಿ ಇಟ್ಕೋ. ಒಬ್ಬ ಮನುಷ್ಯ 10 ಮನೆಗಳನ್ನು ಹೊಂದಿರಬಾರ್ದು. ಇಂಥ ನೀತಿಗಳೆಲ್ಲ ಬಂದು ಎಲ್ಲರ ಆಸ್ತಿ 20 ವರ್ಷ ಸಾಲ ಕೊಟ್ಟು ನೀವು 10 ಮನೆ ಮಾಡಿದ್ರು
ಹತ್ತು ಮನೆನೂ ಶೂನ್ಯ ಆಗುತ್ತೆ, ವೇಸ್ಟ್ ಆಗುತ್ತೆ. ಭೂಕಂಪಗಳು ನಮಗೆ ಉದಾಹರಣೆ, ಎಲ್ಲ ಊರು ಊರುಗಳನ್ನೇ ನೆಲಸಮಗೊಳಿಸುತ್ತೆ. ಹೀಗಿರುವಾಗ ಮುಂದಿನ ಆಸೆಗೆ ಹಿಂದೇಕೆ ಉಪವಾಸ? ಇಂದಿನ ಸಮಯವನ್ನು ಹಣಕ್ಕಿಂತ ಹೆಚ್ಚು ಮೌಲ್ಯಾಧಾರಿತವಾಗಿ ನೋಡಿ ಈ ಸಮಯವನ್ನು ಕಾಪಾಡಿ, ಈ ಸಮಯವನ್ನು ಅನುಭವಿಸಿ, ಸಮಯವನ್ನು ಖರೀದಿಸಿ. ಒಂದು ದಿನ ರಜೆ ಕೇಳಲು ನೀವು ಇನ್ನೊಬ್ಬ ನಿಮ್ಮ ಬಾಸ್ಗೆ ಸಲಾಂ ಹೊಡೆಯೋದು ಅಂತ ಅನ್ನೋದಾದರೆ ನೀವು ಎಷ್ಟು ಕೋಟಿಗಿದ್ರೆ ಏನು ಪ್ರಯೋಜನ ಹೇಳಿ? ನಿನ್ನ ದಿನವನ್ನು ನೀನು ಇನ್ನೊಬ್ಬರ ಹತ್ರ ನಿರ್ಗತಿಕನಂತೆ ರಜೆ ಕೇಳ್ತೀಯಲ್ಲ, ಅದಕ್ಕಿಂತ ದೊಡ್ಡ ಬಡತನ ಇದೆಯನ್ರಿ? ನಾನು ತುಂಬ ಕಷ್ಟದಲ್ಲಿದ್ದೀನಿ ಅಣ್ಣ, ನನ್ನ ಬಗ್ಗೆ ಹೇಳಿ ಅಂತ ಯಾರೋ ದರ್ಶನ್ ಗೌಡ ಹೇಳಿದಾನೆ. ಯಾಕೆ ಕಷ್ಟ? ಸಾಲದಿಂದ. ಸಾಲ ಯಾಕೆ? ಆಸೆಯಿಂದ. ಆಸೆ ಯಾಕೆ? ಇಂದ್ರಿಯ ಸುಖಕ್ಕೆ. ಹೆಂಗಿದೆ ನೋಡಿ, ಹೆಂಗೆ ಇದು ಬುದ್ಧನ ಮಾತು. ಯಾವ ಮಾತಿನಿಂದ ಪ್ರೇರಿತರಾಗಿ ಅಂಬೇಡ್ಕರರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ದ ತಮಾಷೆನ? ಎಂಥ ಬುದ್ಧ ಅದು! 9ನೇ ಅವತಾರ ಭಗವದ್ಗೀತೆಯನ್ನು ಸಿದ್ಧ ಸಾಧನೆ ಮಾಡಿ ತೋರಿಸಿದಂತಹ ಬುದ್ಧಾವತಾರ ಅದು. ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳಿಕೊಟ್ಟವನು. ನೀವು ಹೇಳಿ, 1 ಕೋಟಿ ಕೊಟ್ಟು ಒನ್ ರೂಮ್ ಹಾಲ್ ಕಿಚನಲ್ಲಿ ಇರೋದಕ್ಕಿಂತ 30,000 ಕೊಟ್ಟು ಅಥವಾ 20,000 ಕೊಟ್ಟು 3 ಬೆಡ್ರೂಮ್ ಹಾಲ್ ಕಿಚನಲ್ಲಿ ಇರೋದು ಎಷ್ಟು ಚೆನ್ನಾಗಿರುತ್ತೆ? ಅಥವಾ 2 ಬೆಡ್ರೂಮ್ ಹಾಲ್ ಕಿಚನ್ನಿಂದ ಆಗಿ ಮನೆ ರೇಷನ್ನು ಬಂದ್ಬಿಡುತ್ತೆ ಮಿಕ್ಕಿರೋ ಹಣಕ್ಕೆ. ಯಾಕೆ ನಿಮಗೆ ಬುದ್ಧಿ ಬರ್ತಾ ಇಲ್ಲ? ನಾಳೆ ಅದ್ರ ಬೆಲೆ ಬರುತ್ತೋ ಇಲ್ವೋ, ನಾಳೆ ನೀವು ಹಾಸ್ಪಿಟ್ಲಿಗೆ ಕೊಡಬೇಕಾಗತ್ತೇನೋ ಎಕ್ಸ್ಟ್ರಾ ದುಡಿದಿದ್ದ ಹಣವನ್ನು. ಅರ್ಥ ಮಾಡ್ಕೊಳ್ಳಿ. ಇಷ್ಟು ತಿಳಿದ್ರೆ ಏನು ದುಃಖ ಅನ್ನೋದಾಗೋದಿಲ್ಲ. ಸಾಲ ಅಂದರೆ 2 ತಲೆ ಹಾವಿದ್ದಂಗೆ. ಕೊಡುವವನನ್ನು ಕಚ್ಚತ್ತೆ, ಪಡೆದವನನ್ನು ಕಚ್ಚತ್ತೆ. ಕೊಡುವವನಿಗೂ ನಿದ್ದೆ ಇರೋದಿಲ್ಲ, ಪಡೆದವನಿಗೂ ನಿದ್ದೆ ಇರೋದಿಲ್ಲ. ದಯವಿಟ್ಟು ಸಾಲ ಮಾಡಬೇಡಿ. ಸಾಲ ನಾಳೆ ತಗೊಳ್ಳೋದಿದ್ರೂ ಹೋಗಿ ಕ್ಯಾನ್ಸಲ್ ಮಾಡಿಸ್ಬಿಡಿ. ಸಾಲವಿಲ್ಲದೆ ಬದುಕೋಣ. ಕೃಷ್ಣನನ್ನು ಅರ್ಜುನ ಕೇಳ್ತಾನೆ, ಯಾಕೆ ನೀನು ಬಡವರನ್ನಾಗಿ ಹಿಂಗೆ ಮಾಡಿದೀಯಾ? ಕೆಲವ್ರನ್ನ ಗುಡಿಸಲಲ್ಲಿ ಇಟ್ಟಿದೀಯಾ, ಕೆಲವ್ರನ್ನ ಪ್ಯಾಲೆಸಲ್ಲಿ ಇಟ್ಟಿದೀಯಾ ಅಂತ. ಕೃಷ್ಣ ಹೇಳ್ತಾನೆ, ಏ ಮೂರ್ಖ, ಅಜ್ಞಾನಂ ಚಾಬಿಜಾತಸ್ಯ ಪಾರ್ಥ ಸಂಪದ ಮಾಸುರಿಂ ಅಂತ ಹೇಳ್ತಾನೆ. ಅವರನ್ನ ನಾನು ಪ್ರತಿಯೊಬ್ಬರನ್ನೂ ಬೆತ್ತಲಾಗಿ ಹುಟ್ಟಿಸಿದ್ದೇನೆ. ಯಾವುದೇ ಭೇದ ಭಾವವಿಲ್ಲದೆ ಹುಟ್ಟುವವರೆಲ್ಲರೂ ಬೆತ್ತಲಾಗಿ ಖಾಲಿ ಕೈಯಲ್ಲಿ ಹುಟ್ಟಿಸಿದ್ದೇನೆ. ಅವರವರು ದುಡಿದದ್ದು ಅವರವರು ಪಡೆಯುತ್ತಾರೆ. ವಿಷ್ಣು ಪತ್ನಿಯಾದ ಭೂಮಿ ಚಿನ್ನದ ಗಣಿ, ಅಗೆದಷ್ಟು ಸಿಗುತ್ತದೆ, ಬಗೆದಷ್ಟು ಕೊಲ್ಲುತ್ತದೆ. ಬಗೆದರೆ ರಕ್ತ ಬರುತ್ತೆ, ಅಗೆದರೆ ಹಾಲು ಬರುತ್ತೆ. ಪಡೆದವನೇ ಜಾಣ. ಯಾರು ಬಡತನ ಇದ್ದರೆ ಅದು ಅವರ ಅಜ್ಞಾನ, ಯಾರು ಸಿರಿತನ ಇದ್ದರೆ ಅವನು ಜ್ಞಾನಿ. ಹಾಗಂತ ನೀವು ಮತ್ತೆ ಮೋಸ ಹೋಗದಿರಿ ಅಹೋರಾತ್ರನ ಮಾತುಗಳಿಂದ. ಸಿರಿತನ ಅಂದರೆ ಐಶ್ವರ್ಯದ ಮಹಲ್ಲುಗಳಲ್ಲ, ಮೆಟ್ರೋ ಟ್ರೈನ್ ಡೋರ್ ಮುಂದೆ ಬಿಲ್ಡಿಂಗ್ ಬಳಸ್ಕೊಳ್ಳೋದಲ್ಲ, ಬಿಲ್ಡಿಂಗ್ ಮುಂದೆ ಮೆಟ್ರೋ ಟ್ರೈನ್ ಡೋರ್ ಬಳಸ್ಕೊಳ್ಳೋದಲ್ಲ ಐಶ್ವರ್ಯ ಅಂದರೆ ಸುಖ. ಸಾಲವಿಲ್ಲದೆ ಬದುಕುವುದು. ಮತ್ತು ಟ್ಯಾಕ್ಸ್ ವಿಚಾರಕ್ಕೆ ಬಂದರೆ ನೀವು ಎಷ್ಟು ಟ್ಯಾಕ್ಸ್ ಉಳಿಸ್ಬೋದು ಹೇಳಿ? ನೀವು ಎಷ್ಟು ಟ್ಯಾಕ್ಸ್ ಉಳಿಸ್ತೀರಿ ಅದರ ಡಬಲ್ ಬ್ಯಾಂಕಲ್ಲಿರೋರಿಗೆ ಇಂಟ್ರೆಸ್ಟ್ ಕಟ್ತೀರಿ. ನೀವು ಸ್ವಂತ ಕಾರ್ ತಗೊಂಡ್ರೂ ಫುಲ್ ಕ್ಯಾಶಿಂದ ತಗೊಳ್ಳಿ, ಇನ್ಕಮ್ ಟ್ಯಾಕ್ಸ್ ರೈಡು ಆಗಲ್ಲ, ಏನೂ ಆಗಲ್ಲ. ಸರಿಯಾಗಿ ನಾವು ಪ್ರಾಮಾಣಿಕವಾಗಿದ್ದರೆ ನೀವು ಒಬ್ಬೊಬ್ಬರು 20-20 ಕಾರ್ ತಗೊಂಡು 40 ಬ್ಯಾಂಕಲ್ಲಿ ಲೋನ್ ಮಾಡಿಬಿಟ್ಟು ಕಡೆಗೆ ಇವತ್ತು ನೋಡಿ, ಇಲ್ಲಿ ಎಷ್ಟೋ ಆ್ಯಕ್ಟರ್ಸು ಮುಂಬೈಲಿ ಎಲ್ಲ 6 ಕೋಟಿ ರೂಪಾಯಿ 4 ಕೋಟಿ ರೂಪಾಯಿ ಕಾರ್ ತಗೊಂಡು ಹಿಂಗೇ ಕೆಲಸ ಸಿಗತ್ತೆ ಅಂತ ಇವತ್ತು ಪ್ರೊಡ್ಯೂಸರ್ಸ್ ಹಿಂದೆ ನನಗೆ ಚಾನ್ಸ್ ಕೊಡು ಅಂತ ಅಲಿತಾ ಇದ್ದಾರೆ. ಆ ಪ್ರೊಡ್ಯೂಸರ್ಸ್ ಮೊದಲು ನೋಟ್ ಬ್ಯಾನ್ ಆಗೋದಕ್ಕೆ ಮುಂಚೆ ಇಷ್ಟ ಬಂದಂಗೆ ಖರ್ಚು ಮಾಡ್ತಾ ಇದ್ದವರು ಇವತ್ತು ಖರ್ಚು ಮಾಡೋಕ್ಕಾಗ್ತಿಲ್ಲ. ಇವಾಗ ನೆಟ್ಫ್ಲಿಕ್ಸು ಅದು ಇದು. ಇವನು ಯಾರೋ ಕೇಳಿದ್ದಾನೆ ಸುದೀಪ್ ಬಗ್ಗೆ ಯಾಕೆ ನಿಮಗೆ ಕೋಪ?
ನೀನು ಅಹೋರಾತ್ರನ ಟೋಟಲ್ ವಿಡಿಯೋಸ್ ನೋಡ್ತಾ ಬಾ. ಮಾರ್ಚ್ ತಿಂಗಳ 20ನೇ ತಾರೀಕು ಕೊರೋನಾ ಲಾಕ್ಡೌನ್ ಅನೌನ್ಸ್ ಮಾಡಿದಾಗ ಪ್ರಧಾನಿ ಹೇಳಿದ್ರು ಮೆಡಿಕಲ್ ಶಾಪು ರೇಷನ್ ಶಾಪ್ ಬಿಟ್ಟು ಎಲ್ಲ ಬಂದ್ ಅಂತ ಹೇಳಿದ್ರು. ನೆಕ್ಸ್ಟ್ ಡೇ ಮಾರ್ನಿಂಗ್ ಸುದೀಪ್ ಒಂದು ಆ್ಯಡ್ ಬಂತು ಏನಂತ ರಮ್ಮಿ ಆಡಿ ಕ್ಯಾಶ್ ಗೆಲ್ಲಿ ಅಂತ. ಆದರೆ ಅಹೋರಾತ್ರ ಮಾತ್ರ ಸರ್ಕಾರಕ್ಕೂ ಹೇಳ್ದ ಎಲ್ಲರಿಗೂ ರಮ್ಮಿ ಆಡಬೇಡಿ ಅಂದ. ಹಾಗೆ ನಟರಿಗೆಲ್ಲ ಈ ರೀತಿ ಜೂಜಾಟದ ಅಡ್ವರ್ಟೈಸ್ಮೆಂಟ್ ಮಾಡಬೇಡಿ ಅಂದ. ಅಷ್ಟಕ್ಕೆ ನಿಲ್ಲಲಿಲ್ಲ ಇವರ ಅಟ್ಟಹಾಸ. ಮಾರನೇ ದಿವಸನೇ ನಾರಾಯಣ ಸ್ವಾಮಿ ಅನ್ನುವನು ಹತ್ಯೆ ಮಾಡ್ತೀನಿ ನಿನ್ನ ಅಂತ ಒಂದು ಫೋನ್ ಮಾಡ್ದ. ಅದಾದ ನಂತರ ಹೊಟ್ಟೆಗೆ ಏನು ತಿಂತಿರೋ ನೀವು, ಇಷ್ಟು ಹೇಳಿದ್ರು ಜೂಜಾಟ ಕೊಡ್ತಾ ಇದ್ರಲ್ಲ, ಜನಗಳ ಹತ್ರ ಹಣ ಇಲ್ಲ, ಸಂಪಾದನೆ ಇಲ್ಲ, ಎಲ್ಲ ಅಂಗಡಿಗಳು ಬಂದ್ ಆಗಿದೆ, ರಮ್ಮಿ ಆಡಿ ಕ್ಯಾಶ್ ಗೆಲ್ಲಿ ಅಂತ. ಆವಾಗ ಈ ಇದು ಡಿಸ್ಕ್ಲೈಮರು ಇರಲಿಲ್ಲ, ಓಪನ್ ಆಗಿ ಹೇಳ್ತಿದ್ದೀರಲ್ಲ ಅಂತ ಬರೆದೆ. ಅದಕ್ಕೆ ಇನ್ನಷ್ಟು ಹೆಣ್ಣ ನಿಂದನೆಗಳು. ಇಷ್ಟೆಲ್ಲ ಆದರೂ ಒಂದೂವರೆ ವರ್ಷ ತಡ್ಕೊಂಡ ಅಹೋರಾತ್ರ ಹೆಸರು ಕೂಡ ಹೇಳಲಿಲ್ಲ. ಓಕೆ, ಮಿಕ್ಕವರ ಹೆಸರು ಹೇಳ್ದ, ಇವನೊಬ್ಬನ ಹೆಸರು ಹೇಳಲಿಲ್ಲ. ಯಾಕಂದರೆ ಇವೊಂದಿನ ಹತ್ಯೆಗಳೆಲ್ಲ ಮಡಕ್ಕೆ ಬರ್ತಾ ಇದ್ರಲ್ಲ, ಇನ್ನು ಎಷ್ಟು ಆಟ ಆಡ್ತಾರೋ ಆಡಲಿ ಅಂತ ಹೆಣ್ಣ ನಿಂದನೆಗಳ ಸುರಿಮಳೆ ಮಾಡಿದ್ರು. ಅಹೋರಾತ್ರ ತನ್ನನ್ನು ಕೊಲೆ ಮಾಡ್ತೀನಿ ಅಂದಾಗಲೂ ಸಹಿಸ್ಕೊಂಡ. ಹೆಣ್ಣ ನಿಂದನೆ, ಹೆಣ್ಣು ಮಕ್ಕಳ ಮಾನ ನಷ್ಟ ಮಾಡಿದ್ರು. ಅವನ ಫೇಕ್ ಮಂಜ ಇದಾನಲ್ಲ, ಅವನು ಫೋನ್ ಮಾಡಿದ್ದ. ಅವರು ಬೊಗಳ ನಾಯಿಗಳು, ನೀವು ಹೋರಾಟಗಾರರು, ನಿಮ್ಮ ಮನೆ ಹೆಣ್ಣು ಮಕ್ಕಳನ್ನು ಬೈದರೆ ಬಯಸ್ಕೋಬೇಕು, ಆದರೂ ನಾನು ಕಂಟ್ರೋಲ್ ಮಾಡ್ತೀನಿ ಅಂತ ಹೇಳ್ದ ಅವನು. ಆದರೆ ಅವನು ಮಾತಿನಂತೆ 4 ತಿಂಗಳಲ್ಲಿ ನಿಲ್ಲಿಸ್ತೀನಿ ಅಂತ ಹೇಳ್ದ, ಅದು ನಿಲ್ಲಿಸಲಿಲ್ಲ, ಏನೂ ಮಾಡಲಿಲ್ಲ. ಕಡೆಗೆ ಇವರು ಅಟ್ಟಹಾಸ ಎಷ್ಟಾಯ್ತು ಅಂದರೆ ಚಿಕ್ಕ ಚಿಕ್ಕ ಹುಡುಗರನ್ನೆಲ್ಲ ಹಿಡಿಯೋದು, ಸಾರಿಗೆ ಇಳಿಸೋದು. ಇನ್ನು ಇದು ಹೆಣ್ಣು ನಿಂದನೆವರೆಗೂ ಬಂದ ಮೇಲೆ ಇಷ್ಟು ದಿನ ಕಣ್ಣು ಮುಚ್ಕೊಂಡಿದ್ಯಾನ? ಒಂದು ದಿವಸ ನೀನು ಫೇಸ್ಬುಕ್ ನೋಡಲ್ಲ, ನಿನ್ನ ರೈಟ್ ಹ್ಯಾಂಡ್ ಫೋನ್ ಮಾಡ್ತಾನೆ, ನಿನ್ನ ಲೆಫ್ಟ್ ಹ್ಯಾಂಡ್ ಬಂದು ಇಲ್ಲಿ ಮನೆಗೆ ನುಗ್ಗಿ ದಾಂಧಲೇ ಮಾಡ್ತಾನೆ, ನಿನ್ನ ರೈಟ್ ಹ್ಯಾಂಡ್ ಪೊಲೀಸ್ ಸ್ಟೇಷನಿಗೆ ಬಂದು ಅವ್ರನ್ನ ಬಿಡಿಸ್ಕೋತಾನೆ, ಮನೆಗೆ ನುಂಗಿ ಮರಣಾಂತಿಕ ಅಲ್ಲೇ ಮಾಡ್ತಾನೆ, ಪ್ರತಿನಿತ್ಯ ನಿಲ್ಲದೆ ಹೆಣ್ಣ ನಿಂದನೆ ಮಾಡ್ತಾನೆ, ನೀನು ಕಣ್ಣು ಮುಚ್ಕೊಂಡಿದ್ಯೇನೋ ಅಂತ ಹೇಳಿ ಅವನ ಹೆಸರಿಡ್ದು ಹೋರಾಟ ಶುರು ಮಾಡಿದೆ. ಅದನ್ನು ನೀನು ಏನೂ ಗೊತ್ತಿಲ್ಲದೆ ಬಂದು ಅವ್ರ ಮೇಲೆ ಹಾಕೋಪ ಅಂತ ಕೇಳ್ತೀಯಲ್ಲೋ, ಅವನ ಮೇಲೆ ಹಾಕೋಪ, ಅವನ ಮಗಳನ್ನಂದ್ರೆ ಸುಮ್ಮನೆ ಇರ್ತಾನೆ? ಇಲ್ಲಿ ನಾವೆಲ್ಲ ಹೇಡಿಗಳ ಕುರಿಗಳ, ಕುರಿಗಳು ಕೂಡ ಸುಮ್ಮನೆ ಇರಲ್ಲ ಗೊತ್ತಾ ನಿಮಗೆ. ಮೊನ್ನೆ ಒಂದು ಕತ್ತೆ ಸಿಂಹನ ಎರಡು ಕಾಲಲ್ಲಿ ಒದ್ದುಕೊಂಡು ಬಿಡ್ತು, ಡಿಸ್ಕವರಿ ನೋಡಿದ್ಯಾ? ಎಲ್ಲದಕ್ಕೂ ಒಂದು ಮಿತಿ ಇರುತ್ತೆ. ಎಲ್ಲ ಇಲ್ಲದ ಕೋಪಗಳು, ಅವ್ರಿಗೆ ಇನ್ನೂ ಅಹಂಕಾರ ಕಮ್ಮಿ ಆಗಿಲ್ಲ, ಇವಾಗೆಲ್ಲ ನಿಲ್ಲಿಸಿದ್ದಾರೆ. ಒಬ್ಬ ಮಾತ್ರ ಇನ್ನೂ ಆಟಗಳಾಡ್ತಾ ಇದ್ದಾನೆ, ಅದರ ಪರಿಣಾಮ ಫೇಕ್ ಮಂಜ, ನೀನು ಅವನೇನು ಆಕ್ಸಾ ಬ್ಲೇಡು, ನೀವು ಕಿಚ್ಚ ಸುದೀಪ ಎಲ್ಲರೂ ಎದುರಿಸ್ಬೇಕಾಗತ್ತೆ. ಅವನು ನವೀನ್ ಸಾಗರ ಅನ್ನೋವನ್ನ ಇನ್ನೂ ಬಾಲ ಬಿಚ್ಚತಾನೆ ಇದ್ದಾನೆ, ಬಾಯಿಗೆ ಬಂದಂಗೆ ಹೆಣ್ಣು ನಿಂದನೆ ಮಾಡ್ತಾ ಇದ್ದಾನೆ, ಅದರ ಪರಿಣಾಮ ನೀವು ಅನುಭವಿಸ್ಬೇಕು. ಅವನು ಜೈಲ್ಗೆ ಹೋಗಿ ಅನುಭವಿಸ್ತಾನೆ, ನೀನು ಹೊರಗಡೆ ಅನುಭವಿಸ್ತೀರಿ ನೀವು, ಯಾಕಂದರೆ ಉತ್ತರ ಕೊಡಬೇಕಾಗತ್ತೆ. ತಲೆ ತಗ್ಗಿಸ್ಕೊಂಡು ಬೆಗ್ಗರ್ ಬಾಸ್ ಎಲ್ಲ ಅಲ್ಲಿ ಹೋಗ್ಬಿಟ್ಟು ಎಲ್ಲರನ್ನ ದಂಡಿಸೋದಕ್ಕೆ ಇದು. ನಿಮ್ಮಪ್ಪನ ಸರೋವರದಲ್ಲಿ ಹೋಗಿ ನಾವು ಊಟ ಮಾಡಿಲ್ಲ ಫ್ರೀಯಾಗಿ, ಯಾವನ ನೀವು ನಿನ್ನ ಹುಡುಗರು ದಂಡಿಸ್ತಾ ಇರೋದು, ನಿನ್ನ ಫೋಟೋ ಹಾಕ್ಕೊಂಡಿದ್ದಾರೆ, ವಿಡಿಯೋಗಳು ಪ್ರೊಫೈಲಲ್ಲಿ ಹಾಕ್ಕೊಂಡಿದ್ದಾರೆ, ದಿನ ಬೆಳಗಾದರೆ ಗೇಟಲ್ಲಿ ಬರ್ತಾರೆ. ಅವ್ರನ್ನ ಒಂದು ಓಪನ್ ಆಗಿ, ಅವ್ರು ಕೇಳಲ್ಲ ಅಂತ ಹೇಳೋದಕ್ಕೆ ಪ್ರೂಫ್ ಇದೆಯಾನೋ ನಿನ್ನ ಹತ್ರ? ಓಪನ್ ಆಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದೆಯೇನೋ ನೀನು? ಅವರು ಬಿಂದಾಸಾಗಿ ಹೇಳ್ಕೊತಾರೆ ನಿನ್ನ ನಂದಿದ್ದಕ್ಕೆ ಅಂತ ಇರೋದಂತ. ಹೆಡಿತನ ಇದೆಯಾ ನಿನಗೆ? ದುರ್ಯೋಧನ ಎದುರುಗಡೆ ನಿಂತು ವಸ್ತ್ರಾಪಹರಣ ಮಾಡಿಸ್ದ, ನೀನು ಹಿಂದ್ಗಡೆ ನಿಂತು ಮಾಡಿಸೋಕ್ಕೋಗಿ ನಿನ್ನ ವಸ್ತ್ರಾಪಹರಣ ಆಗುತ್ತೆ. ಇವಾಗ ಕರ್ನಾಟಕದ ಜನಕ್ಕೆ ಸಾಲ ಮಾಡದೆ ಬದುಕಿ ಅಂತ ಹೇಳೋದು ಬಿಟ್ಬಿಟ್ಟು ಜೂಜಾಡಿ ಬದುಕಿ ಅಂತ ಹೇಳ್ತೀಯನೋ? ಹೊಟ್ಟೆಗೇನು ತಿಂತೀಯ ನೀನು? ಹೊಟ್ಟೆಗೇನೋ ತಿಂತೀಯ ನೀನು, ಜೂಜಾಡಿ ಬದುಕು ಅಂತೀಯ ನೀನು? ಮನುಷ್ಯತ್ವ ಇದೆಯಾ ನಿನಗೆ? ಸಾಲ 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 ಸಾಲ, ಎಲ್ಲಿ ನೋಡಿದ್ರು ಸಾಲ. ಸಾಲವಿಲ್ಲದೆ ಬದುಕ್ಬೋದು, ಚಿನ್ನದ ಗಣಿ ನಮ್ಮ ಕರ್ನಾಟಕ ಅಂತೂ ಚಿನ್ನದಲ್ಲೇ ಚಿನ್ನದ ಗಣಿ ಅದು.
ನಮ್ಮ ಕರ್ನಾಟಕದ ಚಿನ್ನದಿಂದ ಬದುಕ್ತಾ ಇದ್ದಾರೆ ಇವತ್ತು ಲಂಡನ್ ಅವರು ಹೊಟ್ಟೆ ಉರಿಯುತ್ತೆ ಕರ್ನಾಟಕದ ಕೆಜಿಎಫ್ ಚಿನ್ನವನ್ನ ಮನುಷ್ಯ ಉಸಿರಾಡಕಾಗದಷ್ಟು ಆಳದವರೆಗೂ ಬಗೆದು ಲಂಡನ್ ಎತ್ತಿಕೊಂಡು ಹೋಗಿ ಇವತ್ತು ಕೂತ್ಕೊಂಡು ತಿಂತಾ ಇದ್ದಾರೆ ಎಷ್ಟು ದಿನ ತಿಂತಾರೆ ಅವರು ಭಾರತಕ್ಕೆ ಬಂದು ಕೂಲಿ ಕೆಲಸ ಮಾಡ್ತಿದ್ರೆ ಅವ ಕೇಳಿ ಎಲ್ಲ ಮಾಡಿದ್ದುಣ್ಣ ಮಹಾರಾಯ ಹಿಂಗೆ ಯೂನಿಟಿಗಳಿಲ್ಲದೆ ಇಂತ ಜೂಜಾಡಿಗರ ಮಾತು ಕೇಳಿಕೊಂಡು ನಮ್ಮ ಭಾರತ ದೇಶದ ದಿನ ಸ್ವಾತಂತ್ರ್ಯ ಇಲ್ಲದೆ ಸ್ವಾಭಿಮಾನ ಬಿಟ್ಟು ನಾಚಿಕೆ ಗೆಟ್ಟು ಹೆಣ್ಣು ನಿಂದನೆಗಳು ಮಾಡ್ಕೊಂಡಿದ್ದಕ್ಕೆ ನಮ್ಮ ದೇಶನ ಇನ್ನೊಬ್ಬರು ಲೂಟ್ ಮಾಡಿದ್ದು ಏನೋ ಶಿವಾಜಿ ಮಹಾರಾಜರು ರಾಣಾ ಪ್ರತಾಪ್ ಇಂತ ಅವರ ದೈದಿಂದ ಸ್ವಲ್ಪ ಆದರೂ ಉಳಿದಿದೆ ನಮ್ಮ ದೇಶ ಸಂಗೊಳ್ಳಿ ರಾಯಣ್ಣನ ತ್ಯಾಗ ಇಂತ ಅವರಿಂದ ಉಳಿದಿದೆ ಚನ್ನಮ್ಮಾಜಿಯ ಜೀವಾರ್ಪಣೆ ಇಂತ ಅವರಿಂದ ಉಳಿದಿದೆ ನಮ್ಮ ದೇಶ ಸಾಲ 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 ಬೇಡ್ರೋ ಸಾಲ ಕತ್ತೆಗಳ ಥೂ ಬೇಡಪ್ಪ ಏನಿಲ್ಲ ಛತ್ರಗಳಲ್ಲಿ ಮದುವೆಗಳಲ್ಲಿ ನಿಮ್ಮನ್ನ ಯಾರಾದರೂ ಒಡವೆ ಕೇಳಿದ್ರೆ ಒಂದೇ ಮಾತು ಕೇಳಿ ನಿಮಗೆ ಸಾಲ ಎಷ್ಟಿದೆ ಅಂತ ಕೇಳಿ ಎದುರು ಮನುಷ್ಯನ ನಮ್ಮ ಗೃಹ ಪ್ರವೇಶಗಳಿಗೆ ಕಳೆದು ಇದು ನಮ್ಮ ಬಾತ್ರೂಮ್ ನೋಡಿ ಇದು ಕಿಚನ್ ನೋಡಿ ನಮ್ಮ ಬಾತ್ರೂಮಲ್ಲಿ 70,000 ಖರ್ಚು ಮಾಡಿದೀವಿ 7 ಲಕ್ಷ ಖರ್ಚು ಮಾಡಿದೀವಿ ಅಂದರೆ ಸಾಲ ಎಷ್ಟಿದೆ ಅಂತ ನೆಕ್ಸ್ಟ್ ಪ್ರಶ್ನೆ ಕೇಳಿ ಸಾಲ ಇಲ್ಲದೆ ಕಟ್ಟಿದೀರಾ ನೀವು ಅಂತ ಹೇಳಿ ಅಷ್ಟೇ ಸಾಕು ಅವರಿಗೆ ದಿ ಬ್ಯಾಂಕ್ದ ಮನೆ ನಿಮ್ಮದ ಅಂತ ಮನೆಗೆ ಟ್ಯೂಬ್ ಲೈಟ್ ಹೋದ್ರೆ ಹಾಕ್ಸೋಕೆ ದುಡ್ಡಿರಲ್ಲ ಅಷ್ಟು ಖರ್ಚು ಮಾಡಿಬಿಟ್ಟಿರ್ತಾರೆ ಅಲ್ಲಿ ಬ್ಯಾಂಕ್ ಮ್ಯಾನೇಜರ್ಗಳ ಮಕ್ಕಳಿಗೆಲ್ಲ ಆಟದ ಸಾಮಾನ ಮೇಲೆ ಆಟದ ಸಾಮಾನು ಇವರು ಕೊಡೋ ದುಡ್ಡಿಂದ ಒಂದೊಂದೇ ಬ್ಯಾಂಕ್ ಎತ್ತಂಗಡಿ ಆಗ್ತಾ ಇದೆ ಅವನ ಹೆಬ್ಬುಲಿ ಪಿಕ್ಚರ್ಗೆ ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ 100 ಕೋಟಿವರೆಗೂ ಕೊಟ್ಟಿರೋ ಅಕೌಂಟ್ಸ್ ಇದೆಯಂತೆ ರೋಡ್ಗೆ ಬಂದುಬಿಟ್ಟಿದೆ ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ ಇವನು ಊರಿಗೆ ಬುದ್ಧಿ ಹೇಳೋದು ಇಷ್ಟು ಹೆಣ್ಣು ನಿಂದನೆ ಮಾಡಿದ್ರು ಇವನಿಗೆ ನಾಚಿಕೆ ಗೆಟ್ಟವನು ರಿಗ್ರೆಟ್ ಇಲ್ವಂತೆ ಅಹೋರಾತ್ರನ ಹತ್ರ ಇಟ್ಕೋತಾನ ಬಾಯಿ ಮುಚ್ಚಿಸ್ತೀಯ ನಿನ್ನ ಏಯ್ ಅಹೋರಾತ್ರ ಸತ್ತ ದಿವಸನೇ ಬಾಯಿ ಮುಚ್ಚೋದು ಅಹೋರಾತ್ರನ ಹೆಣ ಕೂಡ ಸತ್ಯನೇ ಮಾತಾಡುತ್ತೆ ಬಾಯಿ ತೆರೆದ್ರು ಗಂಗೆ ಹಾಕೋಕೆ ಬಾಯಿ ತೆರೆದ್ರು ಅದರಿಂದ ಸತ್ಯ ಬಿಟ್ಟರೆ ಬರಲ್ವೋ ಏನರೂ ಮಾತಾಡ್ತೀರಾ ಅಹೋರಾತ್ರನ ಬಗ್ಗೆ ಇನ್ನೂ ಎಷ್ಟು ಆಟಗಳಾಡ್ತಿರೋ ಆಡಿ ನೀವು ಸಾಲ ಮಾಡಬೇಡ್ರಪ್ಪ ನಿಮ್ಮ ಕಾಲು ಹಿಡಿತೀನಿ ನಿಮ್ಗೆ ಗೊತ್ತಿಲ್ಲ ಸಾಲವಿಲ್ಲದ ಸುಖ ಅಹೋರಾತ್ರನಿಗೆ ಗೊತ್ತೋ ಒಂದು ಪೈಸೆ ಸಾಲ ಇಲ್ಲದ ಸುಖ ಅಹೋರಾತ್ರನಿಗೆ ಗೊತ್ತೋ ತುಂಬ ಕಂಪನಿಗಳು ಸಾಲ ಮಾಡ್ತಿದ್ದದನ್ನು ಮಾಡ್ದಂಗೆ ಮಾಡಿ ಇವತ್ತು ಅವರ ಸಿ ಎಂ ಡಿಗಳು ಸಿಇಒಗಳು ಧನ್ಯವಾದ ಹೇಳ್ತಾರೆ ಅಹೋರಾತ್ರರಿಗೆ ಸಾಲನಂತೆ ಸಾಲವಿಲ್ಲದೆ ಬದುಕುವ ಶೈಲಿ ಇದೆಯಲ್ಲೇನಾ ಅದರ ಸುಖನೇ ಸುಖ ಕಂಡ್ರು ಒಳ್ಳೆಯದಾಗಲಿ ಧನ್ಯವಾದ ಅಹೋರಾತ್ರ